ಓಕೆ, ಈ ಸೀಸನ್ ನೀವು ನೋಡ್ತಾ ಇದ್ದೀರಾ ಸರ್ ಅಂತ? ಈ ಸೀಸನ್ ನಾನು ಕಳೆದ 5 ಎಪಿಸೋಡ್ಗಳು ಬಿಟ್ಟು ಎಲ್ಲ ನೋಡಿದ್ದೀನಿ ಅಂತ. ಯಾರು ಸರ್ ನಿಮಗೆ ಫೇವ್ರೇಟ್ ಅಂತ ಇದ್ರೆ? ಯಾರು ಸುಮಾರು ಜನ ಫೇವ್ರೇಟ್ ಅದ ಸರ್, ಯಾಕಂದ್ರೆ ಇದು ತಪ್ಪಾಗ್ಬಿಡುದು, ನಾನು ಗೆದ್ದ ಸ್ಥಾನದಲ್ಲಿ ಇದ್ದಿದ್ರಿಂದ ನಾನು ಹೇಳಿದ್ರೆ ಅದು ಇಂಥವ್ರೆ ಗೆಲ್ತಾರೆ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಎಲ್ಲರೂ ಚೆನ್ನಾಗಿ ಆಡ್ತವ್ರೆ, ದೇರ್ ವಿಲ್ ಬಿ ಟಫ್ ಕಾಂಪಿಟೇಷನ್ ಅಂತ ನಾನು. ನೀವು ಕೂಡ ಅದೇ ಸ್ಥಾನದಲ್ಲಿ ಇದ್ದಿದ್ರೆ ನಿಮ್ಗೆ ಅವ್ರನ್ನ ನೋಡಿದ್ರೆ ಏನ್ ಅನ್ಸುತ್ತೆ ಸರ್ ಅಂತ? ಇವಾಗಿನ ಬಿಗ್ ಬಾಸ್ಗೂ ನೀವು ಹೋಗಿರೋ ಬಿಗ್ ಬಾಸ್ಗೂ ನನಗೆ ಏನು ವ್ಯತ್ಯಾಸ ಅನ್ಸಲ್ಲ ಸರ್, ತುಂಬಾ ಸಿಮಿಲರ್. ಈ ಸೀಸನ್ ಎಸ್ಪೆಷಲಿ ಸೀಸನ್ ಹತ್ತು ನಮ್ಗೆ ತುಂಬಾ ಸಿಮಿಲಾರಿಟಿ ಅಂತ ಅನ್ಸುತ್ತೆ, ಯಾಕಂದ್ರೆ ಅಷ್ಟೇ ಅಗ್ರೆಸಿವ್ ಆಗಿತ್ತು ನಮ್ಮ ಸೀಸನ್. ತುಂಬಾ ಅಗ್ರೆಸಿವ್ ಆಗಿತ್ತು, ಹೊಡೆದಾಟ, ಗುದ್ದಾಟ, ನಾನು ಮೂಳೆ ಮುರ್ಕೊಂಡಿದ್ದೆ, ಕೈಗೆಲ್ಲ ಫ್ರಾಕ್ಚರ್ ಆಗಿತ್ತು, ಗಂಡಿಗೆ ಸ್ಪ್ರೇ ಹಾಕ್ಸ್ಕೊಂಡಿದ್ದು. ಈ ಒಂದು ಟಾಸ್ಕಲ್ಲಿ ಆ ಥರ ಈ ಸೀಸನ್ ಕಾಣಿಸ್ತು ಅಂತ. ಐ ಟೇಕ್ಸ್ ಲಿಟಲ್ ಸಿಮಿಲಾರಿಟೀಸ್ ಫ್ರಮ್ ಸೀಸನ್ 6 and 10. ಅಗ್ರೆಸಿವ್ ಆ ಥರದ ಆಟಗಾರರು ಯಾರು ಇದ್ದಾರೆ ಜಾಸ್ತಿ ಇದೆ ಅಂತ ಅನ್ಕೊಂತೀನಿ. ಯಾರಿದ್ದಾರೆ ಅಂತ ವಿನಯ್? ಎವ್ರಿವನ್ ಆರ್ ಅಗ್ರೆಸಿವ್ ಐ ಬಿಲೀವ್. ವಿನಯ್ ಅವರು ಅಗ್ರೆಸಿವ್ ಆಗಿದ್ದಾರೆ, ಎವ್ರಿವನ್ ಆರ್ ಆಟ್ ಅಗ್ರೆಸಿವ್. ಅಂದರೆ ಅವರು ಒಬ್ಬರಿಂದ ಅದು ಅಗ್ರೆಷನ್ ಹೋಗೋಕೆ ಸಾಧ್ಯ ಇಲ್ಲ ಸರ್. ಪ್ರತಿಯೊಬ್ಬರು ಗೆಲ್ಲಬೇಕು ಅನ್ನೋ ಒಂದು ಹಠ ಇದೆಯಲ್ಲ, ಆ ಹಠ ಅಗ್ರೆಸಿವ್ ಆಗಿ ಮಾಡ್ಬಿಡುತ್ತೆ. ಓಕೆ, ಇತ್ತೀನಿ ಇವಾಗ ಕೇಳ್ಬಾರ್ದು ವಿಷಯ ಏನಂದ್ರೆ, ಪ್ರತಾಪ್ ಅವರು ಸೂಸೈಡ್ ಅಟೆಂಪ್ಟ್ ಮಾಡಿದ್ದಾರೆ ಅಂತ ಕೇಳ್ಬೋದು. ಅದೇನಂತೆ ಸರ್, ನಿಮ್ಗೆ ಏನಾದರೂ ವಿಷಯ ಗೊತ್ತಾಯ್ತಾ? ಸರ್ ನಾನು ನೀವು ಕೇಳಿದೆ ಈಗ ನನಗೆ, ಇಟ್ ವಾಸ್ ನಾಟ್ ಎ ಸೂಸೈಡ್ ಅದು, ಅವರು ಏನದು ಬಿಕಾಸ್ ಆಫ್ ಫುಡ್ ಪಾಯ್ಸನ್ ಏನೋ ಆಗಿದೆ, ವಿಟಮಿನ್ ಟ್ಯಾಬ್ಲೆಟ್ಸ್ ಏನೋ ತಗೊಂಡು ನನ್ನ ಕಡೆ ಇಲ್ಲ ಕೇಳಿದಾಗ ಪತ್ರಿಕಾ ಮಾಧ್ಯಮದಿಂದ ಗೊತ್ತಾಗಿದ್ದ ವಿಚಾರ ಇದು. ಸೊ ನಮಗೂ ಫುಡ್ ಪಾಯ್ಸನ್ ಆಗ್ತಾ ಇರುತ್ತೆ ಮನೆಯಲ್ಲಿದ್ದಾಗ ಫಾರ್ ವಿತ್ ರಾಂಗ್ ಡಯಟ್. ಸೊ ಐ ಹೋಪ್ ಇಟ್ ಈಸ್ ದ ಸೇಮ್ ಆ್ಯಂಡ್ ಬೇಗ ಹಾಸ್ಪಿಟಲಿಂದ ಬರ್ತಾರೆ. ಮೂರು ದಿನದಿಂದ ಊಟ ಮಾಡಿಲ್ಲ ಅಂತ ಹೇಳ್ತಾ ಇದ್ರು. ಓಕೆ, ಅದು ಸ್ವಾಮೀಜಿ ಒಂದು ಬಂದೋಗಿದ್ರು ಈ ವಾರ ಎಪಿಸೋಡಲ್ಲಿ, ಸ್ವಾಮೀಜಿಯವರು ಬಂದೋಗಿದ್ರು. ಅವ್ರು ಹೇಳಿರೋದ್ರಿಂದ ಏನಾದರೂ ಅವರಿಗೆ ಮನಸ್ಸಿಗೆ ಬೇಜಾರಾಗಿ ಆ ಥರದ್ದು ಏನಾದರೂ ಇದಾಯ್ತಾ ಏನಂತ ಪ್ರತಾಪ್ ಅವ್ರಿಗೆ? ಓಕೆ, ಇದು ನಂಗೆ ಐಡಿಯಾ ಇಲ್ಲ ಸರ್, ಸ್ವಾಮೀಜಿ ಬಂದಿರೋದು ನಾನು ನೋಡಿಲ್ಲ, ಹೇಳಿದ 4-5 ಎಪಿಸೋಡ್ ನಾನು ನೋಡದೇ ಇರೋ ಕಾರಣಕ್ಕೆ ಐ ಕುಡ್ ನಾಟ್ ಕನೆಕ್ಟ್ ದಟ್ ಅಂತ. ಇಲ್ಲ, ಮೊದಲೇ ಅವ್ರ ಫ್ಯಾಮಿಲಿನ ಮಿಸ್ ಮಾಡ್ಕೋತಿದ್ವಿ ಪ್ರತಾಪ್ ಅವರು. ಕರೆಕ್ಟ್ ಕರೆಕ್ಟ್. ಈ ವೀಕಲ್ಲಿ ಸ್ವಾಮೀಜಿ ಬಂದಿದ್ರು, ಬಂದಾಗ ಅವರು ಜಾತಕ ನೋಡಿ ಹೇಳಿದರು, ಒಂದು ನೀವು ನಿಮ್ಮ ಫ್ಯಾಮಿಲಿಯಿಂದ ಒಂದು ಸ್ವಲ್ಪ ದೂರ ಇರಬೇಕು, ನಿಮ್ಗೆ ತೊಂದರೆ ಆಗಿರುತ್ತೆ ಆ ಥರದಲ್ಲಿ ಹೇಳಿದರು. ಅದರಿಂದ ಅವ್ರು ಮತ್ತೂ ಬೇಜಾರಾಗಿ ಈ ಥರದ್ದು ಏನಾದರೂ ಮಾಡಿದ್ರು ಅಂತ ಅನಿಸ್ತಾರೆ. ವಿ ಹ್ಯಾವ್ ಟು ಬಿ ವೆರಿ ಇಮೋಷನಲಿ ಸ್ಟ್ರಾಂಗ್ ಸರ್, ಬಿಗ್ ಬಾಸ್ ಮನೇಲಿದ್ದಾಗ. ಸೊ ಸಾಕಷ್ಟು ಜನ, ಸಾವಿರಾರು ಜನ ಬಂದು ಹೇಳ್ತಾ ಇದ್ರು ಸ್ವಾಮೀಜಿ ಬಂದವರು, ಅವ್ರು ಬಂದು ಅವ್ರಿಗೇನು ಗೊತ್ತೋ ಅವ್ರು ಅದನ್ನು ಹೇಳ್ಬಿಟ್ಟು ಹೋಗ್ತಾರೆ. ಅದನ್ನೆಲ್ಲ ತಲೆ ಸೇರಿಸ್ಕೊಂಡು ಜಾಸ್ತಿ ಜಾತಕಗಳು ನಂಬಾರ್ದು ಅನ್ನೋದು ನನ್ನ ಸಿದ್ಧಾಂತ. ಅಲ್ಲ, ಅವ್ರು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿರೋದು ಎಷ್ಟು ಸರಿ ಅಂತ ಸರ್, ಅವ್ರು ಕೊಟ್ಟಿರೋದು ಈ ಥರ ಆಗಿರುತ್ತಾ ಏನು? ದಟ್ ಈಸ್ ನಾಟ್, ಅಂದರೆ ನಂಗೆ ಅವ್ರು ಏನು ಸ್ಟೇಟ್ಮೆಂಟ್ ಕೊಟ್ಟರು ಅಂತ ಗೊತ್ತಿಲ್ಲ. ಫಟ್ ಆಲ್ ಏನೋ ತಪ್ಪು ಸ್ಟೇಟ್ಮೆಂಟ್ ಆದರೆ ಅದ್ರ ಹಂಗಾಗೇ ಇರುತ್ತೆ. ತಪ್ಪಂತ ಕೊಟ್ಟಿಲ್ಲ, ನೀವು ಫ್ಯಾಮಿಲಿಯಿಂದ ಒಂದು ಸ್ವಲ್ಪ ದೂರ ಇರಬೇಕು ಅಂತ ಹೇಳಿದ್ರು ಪ್ರತಾಪ್ ಅವ್ರಿಗೆ. ಅದರಿಂದ ಅವ್ರು ಒಂದು ದಿನ ಇತ್ತೀನ ದಿನಗಳು ಊಟ ಮಾಡ್ತಾ ಇಲ್ಲ. ಅದರಿಂದ ದಟ್ ವಿಲ್ ಬಿ ರಾಂಗ್ ಅಂತ ನಾನು ಅನ್ಕೊಂತೀನಿ. ಯಾಕಂದರೆ ನಾವು ಪ್ರೋತ್ಸಾಹಿಸಿ ಮುಂದೆ ತಗೊಂಡು ಹೋಗಿ ಜೊತೆಗೆ ವಿ ಹ್ಯಾವ್ ಟು ಕನ್ಸ್ಟ್ರಕ್ಟ್ ಸರ್, ಇಟ್ಕೆ ಇಟ್ಕೆ ಕಟ್ಟು ಕನ್ಸ್ಟ್ರಕ್ಟಿವ್ ಐಡಿಯಾ. ಡಿಸ್ಟ್ರಕ್ಷನ್ ಇಟ್ಕೆನ ಹೊಡೆಯೋದು ಡಿಸ್ಟ್ರಕ್ಟಿವ್ ಐಡಿಯಾ. ನಾವು ಹೆಂಗೆ ಫೋರ್ಸ್ ನಮ್ಗೆ ಹೆಂಗೆ ತುಂಬತ್ತೋ ಅದು ತುಂಬ ಮ್ಯಾಟರ್ ಆಗುತ್ತೆ ಅಂತ ನಾನು ಅನ್ಕೊಂಡು. ನೀವೇನಾದರೂ ಮುಂಚೆ ಪ್ರತಾಪ್ ಅವ್ರನ್ನ ಭೇಟಿ ಆಗಿದ್ರಾ? ಇಲ್ಲ ಸರ್, ಕೇಳಿದ್ರೆ ಅವ್ರ ಬಗ್ಗೆ ಏನಾದರೂ ಕೇಳಿದ್ದೆ ಸರ್, ತುಂಬ ಕೇಳಿದ್ದೆ. ತುಂಬ ಕೇಳಿದ್ದೆ ಅಂದರೆ ಇತ್ತೀಚೆಗೆ ಟ್ರೋಲ್ ಆಗ್ತಾ ಬಂತು, ಅವರು ಸಾಧನೆ ಮಾಡಿರೋದನ್ನು ನಾನು ಕೇಳಿರಲಿಲ್ಲ, ಗೊತ್ತಿರಲಿಲ್ಲ, ಆಗ ಅವ್ರ ಪರಿಚಯ ಇರಲಿಲ್ಲ. ಟ್ರೋಲ್ ಆಗ್ತಾ ಇನ್ ವರ್ಜ್ ಆಫ್ ಗೆಟಿಂಗ್ ಟ್ರೋಲ್ಡ್, ಅವಾಗ ನಾನು ಅವ್ರ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನ ನೋಡಿದ್ದೆ ಸರ್. ಆ್ಯಂಡ್ ಈಸ್ ಕಮ್ ಬ್ಯಾಕ್ ನಾನು ನೋಡಿದ್ದೆ, ಮತ್ತೆ ಬಂದು ಡ್ರೋನ್ನ ಹಾರಿಸಿ ವ್ಯವಸಾಯದಲ್ಲಿದ್ದಿದ್ದು ಅಲ್ಲಿಂದ ನನಗೆ ಪರಿಚಯ ಆಗಿದೆ. ಅಂದರೆ ನನ್ನ ಕಣ್ಣಿಗೆ ಅವಾಗಿಂದ ಕಾಣಿಸ್ಕೊಂಡಿದ್ದೆ.